आदरे जनरिगे इवत्तु नानु कोट्टिरुवंत ओंदु भरवसेगळु एनिदे याव ओंदु मातन्नु कूड नानु तप्पु प्रश्ने इल्ल इवत्तु प्रति ओंदु भागदल्लि विशेषवागि ग्रामीण भागदल्लि किन्नाळ इरिकलगड वेंकटगिरी आने नाकु भाग नाकु भाग एम एल कचेरी उद्घाटन नानु माडि अंद्रे नम्म स्वंत स्थल खरीदी माडि कचेरी एर्पाटु माडुवुदर मूलक आया कचेरी नन्न परवागि ಅಲ್ಲಿ ಕಂಪ್ಯೂಟರ್ ಗಳು ಸಿಸ್ಟಮ್ ಗಳು ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳು ಜೊತೆಗೆ ಪ್ರತಿ ಗ್ರಾಮದಲ್ಲೂ ಕೂಡ ನೀವೇ ಅಂದ್ರೆ ಆಯಾ ಗ್ರಾಮದಲ್ಲಿ ಇರುವಂತ ನಮ್ಮ ಕಾರ್ಯಕರ್ತ ಮುಖಂಡರುಗಳು ತಾವೇ ನಿರ್ಣಯ ಮಾಡಿ ಪ್ರತಿ ಗ್ರಾಮಕ್ಕೆ ನನಗೊಂದು ಇಬ್ಬರು ಯುವಕರನ್ನು ನೀವು ಕೊಡಬೇಕಾಗುತ್ತೆ ಆ ಇಬ್ಬರು ಯುವಕರಿಗೂ ನಾನು ಕೆಲಸ ಕೊಟ್ಟು ಅವರಿಗೆ ಸಂಬಳನ ಕೊಡ್ತೀನಿ ನಾನು ಜೊತೆಯಲ್ಲಿ ನಾಲ್ಕು ಕಚೇರಿಗಳಲ್ಲಿ ಕೂಡ ಅಲ್ಲೇ ಸ್ಥಳೀಯವಾಗಿರುವಂತ ಯುವಕರಿಗೆ ಕೆಲಸ ಕೊಡುವುದರ ಮೂಲಕ ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಗಳಿಂದ ಜನಗಳಿಗೆ ಏನೆಲ್ಲ ಉಪಯೋಗಗಳಿದೆ ಮನೆ ಮನೆಗೆ ತೆರಳಿ ಕೇಂದ್ರದಿಂದ ಏನು ಬರಬೇಕು ರಾಜ್ಯದಿಂದ ಏನು ಬರಬೇಕು ಅವರಿಗೆ ಏನು ಸವಲತ್ತುಗಳು ಬರ್ತಾ ಇದೆ ಏನು ಬರ್ತಾ ಇಲ್ಲ ಅದೆಲ್ಲವನ್ನು ಕೂಡ ಪಟ್ಟಿ ಮಾಡ್ಕೊಂಡುಬಿಟ್ಟು ನನ್ನ ದೃಷ್ಟಿಗೆ ತಗೊಂಡಿರೋದ್ರಿಂದ ಪ್ರತಿ ಮನೆಗೆ ಏನೇನು ಸೌಲತ್ತುಗಳು ಬರಬೇಕು ಅದೆಲ್ಲವೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬರೋ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ನಿಮಗೆ ಮಾತನ್ನು ಕೊಡ್ತಾ ಇದ್ದೀನಿ ಜೊತೆಗೆ ವಿಶೇಷವಾಗಿ ಇವತ್ತೇನು ಕಿನ್ನಾಳ ಮತ್ತು ಇರಕಲಗಡ ಮತ್ತು ಕೆಲವೊಂದು ವೆಂಕಟಗಿರಿ ಭಾಗದಲ್ಲಿ ಇವತ್ತು ಒಣಭೂಮಿ ಒಣಬೇಸಾಯ ಏನು ಮಾಡ್ಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ಏನು ಮಾತನ್ನು ಕೊಟ್ಟಿದ್ದೀನಿ ಇಂಚಿಂಚು ಭೂಮಿಯನ್ನು ನೀರಾವರಿ ಮಾಡ್ತೀನಿ ಅಂತ ಹೇಳಿ ಆ ಮಾತನ್ನ ಉಳಿಸಿಕೊಳ್ಳುವಂತ ಒಂದು ನಿಟ್ಟಲ್ಲಿ ನಿನ್ನೆನೇ ಮಂತ್ರಿಮಂಡಲ ರಚನೆ ಆಗಿದೆ ಹಾಗಾಗಿ ಪ್ರತಿಯೊಂದು ನಾನೇನು ಇವತ್ತು ನಾಲ್ಕು ಸಮಾಂತರ ಜಲಾಶಯಗಳನ್ನು ನಿರ್ಮಾಣ ಮಾಡುವುದು ಜೊತೆಗೆ ನಮ್ಮ ಕನಕಗಿರಿಯ ನವಲಿ ಜಲಾಶಯದಲ್ಲಿ 30 ಟಿಎಂಸಿ ನೀರನ್ನು ಉಳಿತಾಯ ಮಾಡ್ಕೊಳ್ಳುವಂತದ್ದು ಅದರ ಮೂಲಕ ಇಡೀ ನಮ್ಮ ಗಂಗಾವತಿ ಕ್ಷೇತ್ರದ ಪ್ರತಿಯೊಂದು ಇಂಚು ಭೂಮಿಗೆ ನೀರಾವರಿಯನ್ನು ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ ಏನ್ ಮಾತು ಕೊಟ್ಟಿದ್ದೀನೋ ಆ ಮಾತನ್ನು ನಾನು ಉಳಿಸ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡೋದಲ್ಲ ಅದನ್ನು ಉಳಿಸ್ಕೊಂಡೇ ಉಳಿಸ್ಕೊಳ್ತೀನಿ ಅಂತ ಮಾತನ್ನು ಕೊಟ್ಟಿದ್ದೀನಿ ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಕೂಡ ನಾನು ಗಂಗಾವತಿಗೆ ತಮ್ಮೆಲ್ಲರನ್ನೂ ಕೂಡ ನಂಬಿಕೊಂಡು ನಾನು ಬಂದಿರುವಂತ ಆ ನಂಬಿಕೆಯನ್ನ ತಾವೆಲ್ಲರೂ ಕೂಡ ನನಗೆ ಉಳಿಸಿಕೊಟ್ಟು ರಾಜಕೀಯವಾಗಿ ಇಡೀ ಜನಾರ್ದನ್ ರೆಡ್ಡಿ ಕಥೆನೇ ಮುಗಿದೋಯ್ತು ಇನ್ನು ಆ ಮನುಷ್ಯ ಮುಂದೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಬಟ್ ಇಂಥ ಮನುಷ್ಯ ರಾಜಕೀಯದಲ್ಲಿ ಇರಬೇಕಾಯ್ತು ಆದ್ರೆ ಎಲ್ಲರೂ ಸೇರಿ ತುಳಿತಾ ಇದ್ದಾರಂತಂದ್ರೆ ಗಂಗಾವತಿ ಜನರು ನನ್ನ ನೀವು ಮೇಲೆತ್ತಿದ್ದೀವಿ ಹಾಗಾಗಿ ಯಾರು ಮತ ಕೊಟ್ಟಿದ್ದಾರೆ ಯಾರು ಮತ ಕೊಟ್ಟಿಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಲ್ಲ ಮತ ಕೊಡದೇ ಇರೋರು ಕೂಡ ತಲೆ ತಗ್ಗಿಸಿಕೊಂಡು ಇಂಥ ಮನುಷ್ಯನಿಂದ ಓಟ್ ಹಾಕಿಲ್ಲ ಅಂತ ಹೇಳಿ ಬರೋ ಎಲೆಕ್ಷನ್ಗೆ ನಮಗೆ ಓಟ್ ಹಾಕೋದಕ್ಕೆ